ನಮಸ್ಕಾರ ಕರ್ನಾಟಕ ಗವರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಯ ಒಂದು ವಿವರವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇವೆ ಖಾಲಿ ಇರ್ತಕ್ಕಂಥ ಹುದ್ದೆಯ ಹೆಸರು ಡೈರೆಕ್ಟರ್ ಅಂತ ಈ ಒಂದು ಡೈರೆಕ್ಟರ್ ಪೋಸ್ಟ್ಗೆ ತಾವು ಅಪ್ಲೈ ಮಾಡಬಹುದು ಎಲಿಜಿಬಲ್ ಆಗಿದ್ರೆ ಬನ್ನಿ ನಂಬರ್ ಆಫ್ ಪೋಸ್ಟ್ ಇದನ್ನು ಮೆನ್ಷನ್ ಮಾಡಿಲ್ಲ ಮತ್ತು ಜಾಬ್ ಲೊಕೇಶನ್ ಬಂದುಬಿಟ್ಟು ಬೆಂಗಳೂರಲ್ಲಿದೆ ಹಾಗೆ ಪೋಸ್ಟ್ ನೇಮು ಡೈರೆಕ್ಟರ್ ನಿಮಗೆ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ 90,000 ರಿಂದ 123,000 ಪ್ರತಿ ತಿಂಗಳಿಗೆ ಇನ್ನು ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ಸ್ ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು ಮತ್ತು ಪಿ ಎಚ್ ಡಿ ಆಗಿರಬೇಕು ಇನ್ನು ಏಜ್ ಮಿನಿಮಮ್ 50 ವರ್ಷ ಮ್ಯಾಕ್ಸಿಮಮ್ 55 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಅಂದರೆ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ 3 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ನ ನೀಡಲಾಗಿದೆ ಇನ್ನು ಅಪ್ಲಿಕೇಶನ್ ಫೀ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇಲ್ಲ ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ರಿಟರ್ನ್ ಟೆಸ್ಟು ಹಾಗೆ ಇಂಟರ್ವ್ಯೂ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ ಇನ್ನು ನೀವು ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಅನ್ನು ಹಾಕಬೇಕಂತಂದ್ರೆ ಇಲ್ಲಿ ನೋಡಿ KSNDMC ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ 2020 ಇದೆ ಅಲ್ಲ ಇದನ್ನು ತಾವು ಚೆನ್ನಾಗಿ ಓದ್ಕೊಳ್ಳಿ ಮೊದಲು ಓದ್ಕೊಂಡು ಆದಮೇಲೆ ನೀವು ಇದಕ್ಕೆ ಎಲಿಜಿಬಲ್ ಅನಿಸಿದರೆ ನಿಮ್ಮದ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಕಮ್ಯುನಿಕೇಷನ್ ಪರ್ಪಸ್ಗೆ ಇಟ್ಕೊಂಡ್ಬಿಟ್ಟು ಮತ್ತು ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ಐ ಡಿ ಪ್ರೂಫು ಏಜು ಎಜುಕೇಷನಲ್ ಕ್ವಾಲಿಫಿಕೇಷನ್ನು ರೀಸೆಂಟ್ ಫೋಟೋಗ್ರಾಫು ರೆಜ್ಯೂಮೇ ಇದೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನೆಲ್ಲ ತಾವು ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಲ್ಲಿ ಏನು ಕೇಳಿದರೆ ಎಲ್ಲನೂ ತಾವು ಫಿಲ್ ಮಾಡಿ ಫಿಲಪ್ ಮಾಡಿಬಿಟ್ಟು ಅಪ್ಲಿಕೇಶನ್ ಫೀ ಏನಿದೆಯಲ್ಲ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀ ಇಲ್ಲ ಈ ಒಂದು ಜಾಬ್ಗೆ ಮತ್ತು ಎಲ್ಲ ಇನ್ಫಾರ್ಮೇಷನ್ ಕಂಪ್ಲೀಟ್ ಆದಮೇಲೆ ತಾವು ಈ ಒಂದು ಅಪ್ಲಿಕೇಶನನ್ನು ಸೆಂಡ್ ಮಾಡಬೇಕಾಗುತ್ತೆ ಯಾವುದಕ್ಕೆ ಸೆಂಡ್ ಮಾಡಬೇಕಾಗತ್ತಪ್ಪ ಅಂತಂದರೆ ಜನರಲ್ ಸೆಕ್ರೆಟರೀಸ್ ಆಫ್ ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕರ್ನಾಟಕ ರೂಮ್ ನಂಬರ್ 627 6th ಫ್ಲೋರ್ ಫಸ್ಟ್ ಗೇಟ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಬೆಂಗಳೂರು 56001 ಇವರಿಗೆ ತಾವು ರಿಜಿಸ್ಟರ್ ಪೋಸ್ಟ್ ಇಲ್ಲ ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಇಮೇಲನ್ನು ತಾವು ಮಾಡ್ಬೋದು ಇಲ್ಲಿ ಇಮೇಲ್ ನೋಡಿ ಈ ರೀತಿಯಾಗಿದೆ SECY.DM@gmail.com ಇದು ಯಾವಾಗಪ್ಪ ಅಂದರೆ 10 ಜೂನ್ 2020 ಒಳಗಡೆ ತಾವು ಮಾಡೋಕ್ಕಾಗುತ್ತೆ ಹಾಗಾದರೆ ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿಯಾಗಿದ್ದಾವೆ 31 May 2020 ಇದು ಆನ್ಲೈನ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥ ಡೇಟು ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಜೂನ್ 2020 ಮತ್ತು ಆಫೀಷಿಯಲ್ ನೋಟಿಫಿಕೇಷನ್ ಲಿಂಕು ಹಾಗೆ ಆಫೀಷಿಯಲ್ ವೆಬ್ಸೈಟ್ ಲಿಂಕನ್ನು ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಅದನ್ನು ನೋಡ್ಕೊಳ್ಳಿ